ಸಹಕಾರ ಮಹಾಮಂಡಲದ ರಾಜ್ಯ ಉಪಾಧ್ಯಕ್ಷರಾದ ಮೇಲೆ ಪ್ರಥಮ ಬಾರಿಗೆ ಚಿಕ್ಕೋಡಿ ನಗರಕ್ಕೆ ಆಗಮಿಸಿದ ಜಗದೀಶ್ ಕೌಟ್ಕಿಮಠ್ ಸುದ್ದಿಗೋಷ್ಠಿ ನಡೆಸಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದಲ್ಲಿ ಬೆಳಗಾವಿ ವಿಭಾಗಕ್ಕೆ ಪ್ರಥಮ ಬಾರಿಗೆ ರಾಜ್ಯ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಇಡೀ ರಾಜ್ಯದಲ್ಲಿ ಸಹಕಾರ ಮಹಾಮಂಡಲದ ಬೆಳವಣಿಗೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಎಂದು ನೂತನ ಸಹಕಾರ ಮಹಾಮಂಡಲದ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಕೌಟ್ಕಿಮಠ್ ಹೇಳಿದರು. ಸೋಮವಾರ ಚಿಕ್ಕೋಡಿ ನಗರದ ಸಿಎಲ್ಇ ಸಂಸ್ಥೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, 35 ವರ್ಷದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬೆಳಗಾವಿ ವಿಭಾಗಕ್ಕೆ ಸಹಕಾರ ಮಹಾಮಂಡಳದ ಸ್ಥಾನ ಸಿಗಲು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಚಿವರಾದ ಶಶಿಕಲಾ ಜೊಲ್ಲೆ, ಉಮೇಶ್ ಕತ್ತಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಧುರೀಣ ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಜಾರಕಿಹೊಳಿ ಸಹೋದರರ ವಿಶೇಷ ಪ್ರಯತ್ನದಿಂದ ಸ್ಥಾನ ಸಿಕ್ಕಿರುವುದು ಸಂತಸ ತಂದಿದೆ. ಉಪಾಧ್ಯಕ್ಷರಾಗಲು ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ವಿಶೇಷ ಪ್ರಯತ್ನ ಮಾಡಿದ್ದಾರೆ ಎಂದರು. ಸಹಕಾರ ಸಂಸ್ಥೆಯ ಮಾತೃಸಂಸ್ಥೆಯಾದ ಸಹಕಾರ ಮಹಾಮಂಡಳದ ಪ್ರಾಂತೀಯ ಕಚೇರಿಯನ್ನು ಬೆಳಗಾವಿಯಲ್ಲಿ ಆರಂಭ ಮಾಡಲಾಗುತ್ತದೆ. ಶೀಘ್ರವಾಗಿ ಕಚೇರಿ ಕಟ್ಟಡ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಅದರಂತೆ ಸಹಕಾರ ಮಹಾಮಂಡಳದ ಬೆಳವಣಿಗೆಗೆ ಹೆಚ್ಚಿನ ಆಸಕ್ತಿ ವಹಿಸಲಾಗುತ್ತದೆ ಎಂದರು. ಚಿಕ್ಕೋಡಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೋವಿಡ್ ಲಸಿಕೆ ನೀಡುವ ಅಭಿಯಾನ ಆರಂಭವಿದೆ. ನಗರದ ಜನರು ಲಸಿಕೆ ಹಾಕಿಸಿಕೊಳ್ಳಿ ಎಂದು ಹೇಳಿದರು. ಬೆಳಗಾವಿ ವಿಭಾಗದಿಂದ ಬೆಳಗಾವಿ ಜಿಲ್ಲೆ ಪ್ರತಿನಿಧಿಯಾಗಿ ಬೆಳಗಾವಿ ವಿಭಾಗದ ಪ್ರತಿನಿಧಿಯಾಗಿ ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವುದು ಒಂದು ವಿಭಾಗದ ಒಂದು ಹೆಮ್ಮೆಯ ಪ್ರತೀಕ ಅಂತ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಚುನಾವಣೆಯಲ್ಲಿ ನಾನು ನಿರ್ದೇಶಕನಾಗಲು ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿಯವರು, ಉಮೇಶ್ ಕತ್ತಿಯವರು, ಹಿರಿಯರಾದ ಪ್ರಭಾಕರ್ ಕೊರೆಯವರು, ಜೊಲ್ಲೆ ದಂಪತಿಗಳು, ಜಾರಕಿಹೊಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರು ಹಾಗೂ ಬಾಲಚಂದ್ರ ಜಾರಕಿಹೊಳಿಯವರು, ಮಾಂತೇಶ್ ದೊಡ್ಡಗೌಡರು, ಡಿ ಸಿ ಸಿ ಬ್ಯಾಂಕಿನ ವಿಶೇಷವಾಗಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರು, ಇವರೆಲ್ಲರ ಒಂದು ಪ್ರಯತ್ನದಿಂದಾಗಿ 28ರಂದು ನಡೆದಂಥ ಚುನಾವಣೆಯಲ್ಲಿ ನಿರ್ದೇಶಕನಾಗಿ 29ರಲ್ಲಿ 21 ಮತಗಳನ್ನು ಪಡೆದು ಆಯ್ಕೆಯಾಗಿರುವುದು ಒಂದು ಹೆಮ್ಮೆಯ ವಿಷಯ. ತದನಂತರ ನಡೆದಂಥ 6 ತಾರೀಕು ನಡೆದಂಥ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಈ ಎಲ್ಲ ನಾಯಕರ ಒಂದು ಸತತ ಪ್ರಯತ್ನದಿಂದಾಗಿ ಬೆಳಗಾವಿ ವಿಭಾಗಕ್ಕೆ ಪ್ರಪ್ರಥಮ ಬಾರಿಗೆ ಉಪಾಧ್ಯಕ್ಷನಾಗಿ 35 ವರ್ಷಗಳ ನಂತರ ಈ ಒಂದು ಅವಕಾಶ ಬಂದಿರುವುದು ಒಂದು ಹೆಮ್ಮೆಯ ವಿಷಯ. ಸಹಕಾರ ಮಹಾಮಂಡಳಕ್ಕೆ ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಮತ್ತೊಂದು ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯ ಗುರಿ. ಅದಕ್ಕೆ ಇದು ಕೇವಲ ನನ್ನ ಗೆಲುವು ಅಥವಾ ನನ್ನ ಇದರಂತಲ್ಲ, ಇದು ಬೆಳಗಾವಿ ವಿಭಾಗದ ಎಲ್ಲ ಸಹಕಾರಿಗಳ ಗೆಲುವು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಸಹೋದರರಾದ ಮಹಾಂತೇಶ್ ಕೌಟ್ಕಿಮಠ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಚುನಾವಣೆ ನಡೆದು ಆ ಚುನಾವಣೆಯಲ್ಲಿ ನಿರ್ದೇಶಕ ಸ್ಥಾನಕ್ಕಾಯಿತು. ಅಧ್ಯಕ್ಷ ಉಪಾಧ್ಯಕ್ಷರಾದಂಥ ಜಿ ಟಿ ದೇವೇಗೌಡರಲ್ಲಿ ಅವರು ಅಧ್ಯಕ್ಷರಾಗಿದ್ದು ನಾನು ಉಪಾಧ್ಯಕ್ಷನಾಗಿದ್ದು ತಮ್ಮೆಲ್ಲರಿಗೂ ಒಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಹಕಾರ ಮಹಾಮಂಡಳ ಬೆಳಗಾವಿ ಜಿಲ್ಲೆಗೆ ಅವಿನಾಭಾವ ಸಂಬಂಧ. ಹಿಂದಿನ ಬಾರಿ ನಿರ್ದೇಶನಾಗಿದ್ದಾಗ ಸುಮಾರು ಅಲ್ಲಿ 30 ಕೋಟಿ ಜಾಗ, ಆನಂತರ ಅಲ್ಲಿ ಕಟ್ಟಡ ನನ್ನ ಅಧಿಕಾರ ಅವಧಿಗಳಾಗಿತ್ತು. ಈ ಬಾರಿ ಕೂಡ ಇನ್ನೂ ಕೆಲವು ಅಲ್ಲಿ ಕೆಲಸ ಉಳಿದವ, ಟ್ರೈನಿಂಗ್ ಸೆಂಟರ್ ಕೆಲಸ ಉಳಿದದ. ಆ ಎಲ್ಲ ಕೆಲಸಗಳನ್ನು ಈ ಒಂದು ಅಧಿಕಾರ ಅವಧಿಯಲ್ಲಿ ಪೂರ್ಣ ಮಾಡುವಂಥ ಉಮೇದನ್ನು ಇಟ್ಕೊಂಡಿದ್ದೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಶೇಷವಾಗಿ ಪ್ರಕಟಣೆ ತಿಳಿಸ್ಬೇಕಂದ್ರೆ, ಚಿಕ್ಕೋಡಿ ನಗರದಲ್ಲಿ ಕೇಂದ್ರ ಸರ್ಕಾರ ಹೇಳೋದಕ್ಕಿಂತ ಕೂಡಲೇ ಪ್ರತಿ ವಾರ್ಡ್ಗಳಿಗೆ ಹೋಗಿ ಲಸಿಕೆ ಹಾಕುವ ಕಾರ್ಯಕ್ರಮ, ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ರಮ ಅವ್ಯಾಹತವಾಗಿ ಮಾಡ್ಕೊಂಡು ಬಂದಿದ್ದೀವಿ.
ಪ್ರತಿ ವಾರ್ಡ್ನಲ್ಲಿ ಈಗಾಗಲೇ ನಡೆದಂಥ ಸುಮಾರು 4 ವಾರ್ಡ್ಗಳಲ್ಲಿ 200 ಸಮೀಪ ಜನರಿಗೆ ಲಸಿಕೆಯನ್ನು ಕೊಡಲಾಗಿದೆ. ಲಸಿಕೆ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. 28ನೇ ತಾರೀಕು ನಮ್ಮ ಚುನಾವಣೆ ಇತ್ತು, 26ನೇ ತಾರೀಕು ಕೂಡ ನನಗೂ ಸ್ವಲ್ಪ ಜ್ವರ ಬಂದು ನಾನು ಕೂಡ ಪಾಸಿಟಿವ್ ಆಗಿದೆ. ಪಾಸಿಟಿವ್ ಆದ ಸಂದರ್ಭದಲ್ಲಿ ನನಗೆ 28 ಕೋಟಿಗಿತ್ತು. ನಾ ಆ ಸಂದರ್ಭದಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ. ಆದರೆ ನಾ ಹೋಗಿ ಅಡ್ಮಿಟ್ ಆದ ಸಂದರ್ಭದೊಳಗೆ ಯಾವುದೇ ರೀತಿಯಿಂದ ಹೆಚ್ಚಿನ ಆತಂಕಕ್ಕೊಳಗಾಗುವಂಥ ಪರಿಸ್ಥಿತಿ ಇಲ್ಲಾಗಿತ್ತು. ಅದಕ್ಕೆ ಒಂದು ಕಾರಣ, ನಾನು ಲಸಿಕೆ ಒಂದು ತಿಂಗಳ ಪೂರ್ವದಲ್ಲಿ ತೊಗೊಂಡಿದ್ದೆ ಅನ್ನೋಂಥ ಒಂದು ಕಾರಣಕ್ಕೆ ಯಾವುದೇ ರೀತಿಯಿಂದ ಅಡ್ಡ ಪರಿಣಾಮ ಆಗಲಿ ಅಥವಾ ಇನ್ನಿತರ ಯಾವುದೇ ಪರಿಣಾಮಗಳು ನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಕೂಡ ಕಂಡುಬಂದಿದೆ. ಕೇವಲ ಒಂದು ಸ್ವಲ್ಪ ಜ್ವರ ಬಂದಂಗಾಗಿತ್ತು, ಅಷ್ಟು ಕಡೆ ಚೆಕ್ ಮಾಡಿದ್ರೆ ಪಾಸಿಟಿವ್ ಆಯ್ತು ಅಂತ. ಆದರೆ ಲಂಗ್ಸ್ ಇಫೆಕ್ಟ್ ಆಗಲಿ ಅಥವಾ ಚೆಸ್ಟ್ ಕಂಜೆಷನ್ ಆಗಲಿ ಈ ರೀತಿ ಯಾವುದೇ ತೊಂದರೆ ಆಗಿರ್ತೀನಿ. ಅದಕ್ಕೆ ಒಂದು ಕಾರಣ, ನಾನು ಕೋವಿಡ್ ಲಸಿಕೆಯನ್ನು ಒಂದು ತಿಂಗಳ ಪೂರ್ವದಲ್ಲಿ ತೊಗೊಂಡಿದ್ದು ಅದನ್ನು ಭಾಳ ಹೆಲ್ಪ್ ಮಾಡಿದೆ. ಆ ಕಾರಣ ನಗರದಲ್ಲಿ ಎಲ್ಲರಿಗೂ ಒಂದು ವಿಶೇಷವಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಾವು ವೈಯಕ್ತಿಕ ಏನು ಹಾನಿ ಆಗಲಾರ ನಾವು ಮತ್ತೊಬ್ಬರಿಗೆ ಹಚ್ಚುವಂಥ ಕೆಲಸ ಈ ಕರೋನಾ ಮಾಡಿದ್ರು. ಅದಕ್ಕೆ ದಯವಿಟ್ಟು ತಮ್ಮ ಮನ್ಯಾಗ ಹಿರಿಯರ್ತಾರ, ಚಿಕ್ಕ ಮಕ್ಕಳು ಇರ್ತಾರ, ಆ ದೃಷ್ಟಿ ಇಟ್ಕೊಂಡು ನಿಮ್ಮ ಮನ್ಯಾಗ ಇರೋ ಪದ ಹಿರಿಯರಿಗೆ ಇದನ್ನು ಕೊಡಿಸುವಂಥ, ಈಗಾಗಲೇ ಮನೆ ಬಾಗಿಲಿಗೆ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡೋ ಪ್ರತಿ ಶನಿವಾರಗಳು ಪ್ರತಿ ವಾರ್ಡ್ಗಳು ಕೊಟ್ಟಿದ ಆರೋಗ್ಯ ಇಲಾಖೆ ಅವತ್ತು ಕೊಡಿಪಡಿಸಿದ್ರು ವತಿಯಿಂದ. ಅದರ ಸದುಪಯೋಗವನ್ನು ಎಲ್ಲರೂ ತಗೋಬೇಕಂತ ಹೇಳಿ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ.